ನಿಮ್ಮ ಮೊದಲನೇ ಸಿನಿಮಾ ಭಾಗ್ಯೋದಯ ಅಂತ. ಭಾಗ್ಯೋದಯ ಉದಯ್ ಕುಮಾರ್ದು ಫಸ್ಟ್ ಪಿಕ್ಚರ್, ನಂದು ಫಸ್ಟ್ ಪಿಕ್ಚರ್. ಅವನು ಹುಡ್ಕೊಂಬಂದೇ ನಾನು. ಅವನ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ, ಬುದ್ಧನ ಪಾರ್ಟ್ ಮಾಡ್ತಾ ಇದ್ದೆ. ನನಗೆ ನಮ್ಮ ಆಫೀಸಲ್ಲಿ ನಾನು ಪ್ರಭಾಕರ್ ಶಾಸ್ತ್ರಿಗಳಿಗೆ ಅಸಿಸ್ಟೆಂಟಾಗಿ ಶುರು ಮಾಡಿದೆ ನನ್ನ ವರ್ಕು. ನಾಟಕದಲ್ಲಿ ಇದ್ದೆ, ಆಮೇಲೆ ಕಾಲೇಜಲ್ಲಿ ಓದ್ತಾ ಇದ್ದಂಗೆ ನಾಟಕ ಮಾಡ್ತಾ ಇದ್ದೆ. ನಾಟಕದಲ್ಲಿದ್ದು ಪ್ರಭಾಕರ್ ಶಾಸ್ತ್ರಿಗಳಿಗೆ ನಾವು ಸಿನಿಮಾ ಕಂಪ್ನಿಲಿ ಕೆಲಸ ಸಿಕ್ತು. ಅಮ್ಮ ನೀ ಸಿನಿಮಾ ಕಂಪ್ನಿಲಿ ಇಲ್ಲ ಅಲ್ಲ ಕೂತಿಲ್ಲ ಸಿನಿಮಾ ಕಂಪ್ನಿಲಿ ಕೆಲಸ ಸಿಕ್ತು ನನಗೆ. ಸಿನಿಮಾ ಕಂಪ್ನಿಲಿ ಕೆಲಸ ಸಿಕ್ಕಿದ ಮೇಲೆ ಇದು ಪ್ರಭಾಕರ್ ಶಾಸ್ತ್ರಿಗಳ ಕೈಲಿ ಚಿತ್ರ ಮಾಡೋದು ಅಂತ ಹೇಳಿಬಿಟ್ಟು ಪ್ರಭಾಕರ್ ಶಾಸ್ತ್ರಿಗಳು ನನಗೆ ಒಬ್ಬರು ಬರೆಯೋರು ಬೇಕು ಅಂತಂದಾಗ ನಾನು ಬರೆಯೋಕ್ಕೆ ಹೋದೆ. ಕಾಲೇಜಲ್ಲಿ ಓದಿದ್ದರಿಂದ ನನಗೆ ಬರೆಯೋದಕ್ಕೆ ಬರವಣಿಗೆ ಈಸಿಯಾಗಿತ್ತು. ನನ್ನ ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪ್ರತೀತಿ ಇತ್ತು ಅಲ್ಲಿ ನನ್ನ ಇದರಲ್ಲಿ. ಅದರಿಂದಾಗಿ ಪ್ರಭಾಕರ್ ಶಾಸ್ತ್ರಿಗಳು ನಾನು ಹೇಳ್ತಾ ಹೋಗ್ತೀನಿ ಬರ್ಕೊಂಡು ಹೋಗಬೇಕು ಅಂತ ಅವ್ರು ಯಾರಾದರೂ ಹೋಗಬೇಕು ಅಂದಾಗ ನಮ್ಮ ಆಫೀಸಲ್ಲಿ ನನ್ನ ಕರೆಸಿದ್ರು, ನನ್ನ ಕೂರಿಸಿದ್ರು. ನಾನು ಏನು ಬರ್ದಿದೆಯಾ ಕೊಡು ಇಲ್ಲಿ ಅಂದರು. ಅವರು ಧೋರಣೆ ಅವರಿಗೆ ಪ್ರಭಾಕರ್ ಶಾಸ್ತ್ರಿ ಮೊದಲನೇ ಪುಟ್ಟಣ್ಣ ಅಣ್ಣ ಕೊಡಿಲಿ ಅಂದರು. ಕೊಟ್ಟೆ. ಕೊಟ್ಟ ತಕ್ಷಣ ಕಣ್ಣು ಗೊತ್ಕೊಂಬಿಟ್ರು ಅದನ್ನು. ಏನಪ್ಪ ಇಷ್ಟು ಮುದ್ದಾಗಿ ಬರೆದಿದೆಯಾ ನೀನು ಅಂತ ಹೇಳಿದ್ರು. ಇಷ್ಟು ಮುದ್ದಾಗಿ ಬರೆದಿದ್ಯಾ, ಇಷ್ಟು ಅಚ್ಚುಕಟ್ಟಾಗಿ ಬರೆದಿದೆಯಾ ಅಂತ ಕಣ್ಣು ಗೊತ್ಕೊಂಡ್ರು ಆ ಪೇಪರ್. ಅಲ್ಲಿ ನಾ ಇವತ್ತಿಂದ ಯಾವುದೇ ಚಿತ್ರ ಆದರೂ ನೀನೇ ನನ್ನ ಅಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಆವತ್ತು ಡಿಕ್ಲೇರ್ ಮಾಡಿದ್ರು. ಅದು ನಿಜಗುಣ ಶಿವಯೋಗಿ ಅಂತ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಗೋಯಿತು. ನಿಜಗುಣ ಹೇಗೆ ಪಾತ್ರಗಳು ಬರೀ ಪುರಾಣದ ಪಿಕ್ಚರ್ಗಳೇ ಬರ್ತಾ ಇದೆ, ಸೋಷಿಯಲ್ ಮಾಡೋಣ ಅಂದಾಗ ಭಾಗ್ಯೋದಯ ಅಂತ ಇನ್ನೊಂದು ಕತೆ ಬರೆದ್ರು ಅವರು. ಭಾಗ್ಯೋದಯ ಬರೀ ಅಂದರು, ನಾ ಬರೆಯಲ್ಲ ಅಂದೆ. ಯಾಕೆ ಅಂದರು? ಅದ್ರಲ್ಲಿ ಪಾಠ ಕೊಟ್ಟರೆ ಬರೀತೀನಿ, ಇಲ್ಲೋದ್ರೆ ನಾ ಬರೋಲ್ಲ ಅಂತ ಬ್ಲ್ಯಾಕ್ಮೇಲ್ ಮಾಡಿಬಿಟ್ಟೆ ಅವರಿಗೆ. ಬ್ಲ್ಯಾಕ್ಮೇಲ್ ಆಯ್ತಪ್ಪ, ನಿನಗೋಸ್ಕರ ಒಂದು ಕ್ರಿಯೇಟ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತೀನಿ ಈಗ ಒಂದು. ಯಾಕೆಂದರೆ ಹೀರೋ ಯೋಗ್ಯತೆ ನನಗೆ ಆಗಿರಲಿಲ್ಲ. ಪ್ರೆಸೆಂಟ್ ದ ಇಯರ್ 1954 ಆ ಬಿಲ್ಡಪ್ ಎಲ್ಲ ಇರಲಿಲ್ಲ ನನಗೆ. ನನಗೊಂದು ಪಾಠ ಕೊಟ್ಟರೆ ಮಾತ್ರ ನಾನು ಬರೀತಿರ್ಲಿಲ್ಲ, ಅದ್ರಲ್ಲಿ ಬರೆಯೋದಿಲ್ಲ ಹೋಗಿ ಅಂತಂದೆ. ಅದಕ್ಕೆ ಸರಿ ಸರಿ ನಿಮ್ಮ ಹೀರೋ ತಮ್ಮನ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರಿ, ಬರಿ 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 ಅಂದರು. ಬರೆಸ್ಕೊಂಡು ಹೀರೋ ಯಾರು ಅಂತ ಯೋಚನೆ ಬಂದಾಗ ಅವರೇ ಹೇಳಿದ್ರು, ಬುದ್ಧ ನಾಟಕ ನಡೀತಾ ಇದೆ ಮಂಡ್ಯದಲ್ಲಿ, ಗುಬ್ಬಿ ಕಂಪ್ನಿದು, ಆ ಬುದ್ಧನ ಪಾಠ ಮಾಡೋದು ತುಂಬ ಚೆನ್ನಾಗಿದ್ದಾನೆ, ಹೋಗಿ ನೋಡ್ಕೊಂಬ ಅಂದರೆ. ನಾನು ನಮ್ಮ ಮ್ಯಾನೇಜರ್ ಇಬ್ಬರು ಹೋದ್ವಿ ಅಲ್ಲಿಗೆ, ಭೀಮರಾವ್ ಅಂತ ನಮ್ಮ ಆಫೀಸಲ್ಲಿ ಮ್ಯಾನೇಜರ್. ಅವ್ನ ಇಬ್ಬರು ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು, ಹೋಗಿ ಬುದ್ಧನ ಪಾಠ ಮಾಡ್ತಾಯಿದ್ದು. ಏನಪ್ಪ ಸಿನಿಮಾ ಬಂದು ನೋಡ್ರಿ, ಆವಾಗ ರಾಜ್ಕುಮಾರು ಇದಾಗಿದ್ದರು, ಕಣ್ಣಪ್ಪ ರಿಲೀಸ್ ಆಗಿ ಉತ್ತುಂಗಕ್ಕೆ ಹೋಗಿದ್ದರು. ಏನಪ್ಪ ಸಿನಿಮಾದಲ್ಲಿ ಪಾಠ ಮಾಡ್ತೀಯ ಅಂತ ಕೇಳಿದೆ ನಾನು. ತಕ್ಷಣ ನನ್ನ ಕಾಲಿಗೆ ಬಿದ್ದ, ಚಾನ್ಸ್ ಕೊಟ್ಬಿಟ್ರೆ ಸಾಕು ಸ್ವಾಮಿ ನನಗೆ. ಸರಿ, ಬೆಳಿಗ್ಗೆ 11 ಗಂಟೆಗೆ ನಮ್ಮ ಆಫೀಸಿಗೆ ಬಾ ಅಂಥೇಳಿ ಕರೆಸ್ತಿದ್ದೆ. ನಮ್ಮ ಆಫೀಸಿಗೆ ಬಂದ, 10:30ಗೆ ಬಂದು ಕೂತಿದ್ದ, ಬಾಗಿ ಬಿಗಿಯೇ ಎತ್ಕೊತಿರಲಿಲ್ಲ ನಾನು, ಅಲ್ಲೇ ಕೂತಿದ್ದೆ ಮೆಟ್ಲ ಮೇಲೆ. ಬಂದ ಕೂತ್ಕೊಂಡು ಪ್ರಭಾಕರ್ ಶಾಸ್ತ್ರಿಗಳು ಇಂಟರ್ವ್ಯೂ ಮಾಡಿದ್ರು, ಅವನಿಗೆ ಡೈಲಾಗ್ಸ್ ಎಲ್ಲ ಕೊಟ್ಟರು, ಓಕೆ ಆಗೋಯ್ತು. ಇವನ್ನ ಹೀರೋ ಹಾಕ್ಕೊಳ್ಳೋಣ ಅಂತಂದರು. ಅವನ ಹೆಸರು ಸೂರ್ಯನಾರಾಯಣ ಶಾಸ್ತ್ರಿ. ಅದು ಏನು ಮಾಡೋದು ಇದು, ಇವನು ಇಷ್ಟು ಉದ್ದ ಇದೆಯಲ್ಲ ಏನು ಮಾಡೋದು ಅಂತ ಪ್ರಭಾಕರ ಶಾಸ್ತ್ರಿಗಳು ತಲೆ ಚಚ್ಕೊಂಡ್ರು. ಅದರಲ್ಲಿ ಏನಾಗಿತ್ತು ಅಂದರೆ, ನಮ್ಮ ಬ್ಯಾನರ್ ಉದಯ ಪ್ರೊಡಕ್ಷನ್ಸ್, ನಮ್ಮ ಚಿತ್ರದ ಹೆಸರು ಭಾಗ್ಯೋದಯ. ಅದಕ್ಕೆ ಅವನಿಗೆ ಏನು ಮಾಡಿಬಿಟ್ರು, ಉದಯ್ ಕುಮಾರ್ ಅಂತ ಹೆಸರಿಡೋಣ ಅಂತ ಹೇಳಿಬಿಟ್ಟು ಇಟ್ಟರು. ಸೊ ಉದಯ್ ಕುಮಾರ್ನ ಕರ್ಕೊಂಡು ಹೋಗಿ ಅಲ್ಲಿಗೆ ನನ್ನ ಮದ್ರಾಸ್ ಪ್ರವೇಶ 1954 ಮದ್ರಾಸ್ ಪ್ರವೇಶ. ಅಲ್ಲಿಂದ 56 ರಾಜ್ಕುಮಾರ್ ಅವರು ಬಂದರು ನನಗೆ ವೀರಪುತ್ರ ಅಂತ ಒಂದು ಪಿಕ್ಚರ್. ಅದರಲ್ಲಿ ಅವರು ಪುರಾಣದ ಪಿಕ್ಚರ್ಗಳನ್ನೇ ಮಾಡ್ತಾಯಿದ್ರು. ಕತ್ತಿ ವರ್ಷೆ ಲಾಟಿ ವರ್ಷೆ ಇಲ್ಲ ಅದರಲ್ಲಿ. ಕತ್ತಿ ವರ್ಷೆ ಲಾಟಿ ವರ್ಷೆ ಕಲಿಸ್ಕೊಡೋದಕ್ಕೆ ಶಿವಯ್ಯ ಅಂತ ಒಬ್ಬ ಸಣ್ಣ ಡೈರೆಕ್ಟರ್ ಇಟ್ಕೊಂಡು ನಮ್ಮ ಆಫೀಸಲ್ಲಿ ಇವರು ಟ್ರೈನಿಂಗ್ ಒಂದು ದಿವಸ 2 ಟ್ರೈನಿಂಗ್ ಆಯಿತು. 3 ಸರಿ ಊಟಕ್ಕೆ ಹೊರಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೀವೆಲ್ಲಿ ಊಟ ಮಾಡ್ತೀರಾ ಅಂದರು. ನಾನು ಎದುರುಗಡೆ ಹೋಟ್ಲ್ ಇದ್ದೆ, ನಾನು ಹೋಗ್ತೀನಿ ಅಂತ. ನಾರಾಯಣ್ ಕೆಫೆ ಅಂತ ನಮ್ಮ ಆಫೀಸ್ ಎದುರಿಗೆ, ಅಲ್ಲಿಗೆ ಹೋಗ್ತೀನಿ ಅಂದೆ. ಹೇ ಬೇಡ ಬೇಡ, ನನ್ನ ಜೊತೆಲಿ ಮನೆಗೆ ಬನ್ನಿ. ರಾಜ್ಕುಮಾರ್ ಅಲ್ಲಿಂದ 2 ನಡಿಬೇಕು ನಾವು, 8 ಬಾಡಿಗೆ ಅವ್ರ ಮನೆ ಇದ್ದಿದ್ದು. ಹೇ ನನ್ನ ಜೊತೆಲಿ ನೋಡಿ, ಅವರು ವರ್ದಪ್ಪ ಇಬ್ಬರು ಬರ್ತಾಯಿದ್ರು ತಮ್ಮ. ಸರಿ ಹೋಗ್ತಾಯಿದ್ವಿ ಅವ್ರ ಜೊತೆಲಿ. ಅವ್ರ ಮನೆಗೆ ಹೋದೆ. ಒಂದು ಅಲ್ಯೂಮಿನಿಯಂ ದೊಡ್ಡ ಡಬ್ಬ, ಅದರಲ್ಲಿ ಇಷ್ಟು ಅನ್ನ ಹಾಕ್ಬಿಡೋರು, ಇಷ್ಟು ಸಾಂಬಾರು ಹಾಕ್ಬಿಡೋರು, ಚೆನ್ನಾಗಿ ಕಲಿಸ್ಬಿಡೋರು ಭಾರತಮ್ಮನವರು. ನನಗೊಂದು ಕೈ ತುತ್ತು, ವರದಪ್ಪನಿಗೂ ಇತ್ತು, ರಾಜ್ಕುಮಾರ್ಗೊಂದು ಕೈ ತುತ್ತು.
ಮೂರು ಜನಕ್ಕೂ ಕೈ ತುತ್ಕೊಡೋರು. ನಾನು ಡೆಡ್ಡೆಗಿಲಿ ಇವಾಗ ಅದು ಅಭ್ಯಾಸ ಆಗೋಯ್ತು. ಒಂದು ವಾರ ಸುಮ್ಮನೆ ಕೈ ತುತ್ತಿಂತಾನೇ ಇದೆ ಪಾರ್ಥನವ್ರ ಕೈನಲ್ಲಿ. ಕೊನೆಗೆ ಒಂದು ದಿವಸ ಅವ್ರನ್ನ ಆಗಲೇ ಅತ್ತಿಗೆ ಅಂತ ಕರೆಯೋಕ್ಕೆ ಶುರು ಮಾಡಿದ್ದೆ. ಅಲ್ಲ ಅತ್ತಿಗೆ ಯಾಕೆ ಕೈ ತುತ್ತು ಕೊಡ್ತಾ ಇದ್ದೀರ ನೀವು, ತಟ್ಟೆಲ್ಗೂ ಹಾಕ್ಬೋದಲ್ಲ ನೀವು ಅಂತಂದರೆ, ನೋಡಿ ಭಗವಾನ್ ಒಂದು ಕೈ ತುತ್ತು ನೀವು ಕೊಟ್ಟರೆ ಹೊಟ್ಟೆ ತುಂಬವರೆಗೂ ತಿಂತಾ ಇರ್ತೀರ ನೀವು, ಸಾಕು ಅನ್ನೋದಿಲ್ಲ. ತಟ್ಟೆಗೆ ಹಾಕ್ಬಿಟ್ರೆ ಸಂಕೋಚಕ್ಕಾದರೂ ಇದು ಸಾಕು ಅಂತ ಹೇಳ್ತೀರ. ಹೊಟ್ಟೆ ತುಂಬದೆ ಹೋದ್ರೂ, ಹೊಟ್ಟೆ ತುಂಬದೆ ಹೋದ್ರೂ ಸಂಕೋಚ, ಎರಡನೇ ಸಲ ಕೇಳಬೇಕಲ್ಲ ಅನ್ನೋ ಒಂದು ಸಂಕೋಚಕ್ಕಾದ್ರೂ ನೀವು ಬೇಡ ಅಂದ್ಬಿಡ್ತೀರ. ಕೈ ತುತ್ತು ಕೊಟ್ಟರೆ ನೀವು ಎಷ್ಟು ತಿಂತೀರ ಅನ್ನೋದು, ನೀವು ಹೊಟ್ಟೆ ತುಂಬಿದಷ್ಟು ಸಾಕು ಅಂತೀರ. ಇದು ನನ್ನ ಲೈಫಲ್ಲಿ ನಾನು ಮರೆಯಲ್ಲ ಸರ್, ನನ್ನ ಲೈಫಲ್ಲಿ ನಾನು ಮರ್ತಿಲ್ಲ. ಒಂದು ಹತ್ತಾರು ಇಂಟರ್ವ್ಯೂಗಳು ಹೇಳಿದ್ದೀನಿ ಪಾರ್ವತನವ್ರ ದೊಡ್ಡ ಗುಣ ಹೇಗೇನು ಅದು. ಅದಕ್ಕೆ ಇವತ್ತು ಕೊನೆ ಸಾಯೋ ಕಾಲದವರೆಗೂ ನಾನು ಅವ್ನು ಎಲ್ಲಿ ಅವನು ಭಗವಾನ್ ಬರ್ಲಿವಲ್ಲ ಅನ್ನೋದು. ನನ್ನೊಬ್ಬನ ಕಂಡ್ರೆ ಮಾತ್ರ ಅದು ಏನೋ ಪ್ರೀತಿ ಅವರಿಗೆ. ನನಗೆ ಅಲ್ಲೇ ಆವಾಗಲೇ ಹೇಳಿದ್ರು, ನನಗೆ ಒಬ್ಬ ಅಲ್ಲ ಭಾಮೈದ ಇರೋದು, ಇಬ್ಬರು ಭಾಮೈದಿದ್ದಾರೆ, ವರದಪ್ಪ ಒಬ್ಬ ಭಗವಾನ್ ಒಬ್ಬ ಅಂತ ಹೇಳಿ. ಅವ್ರು ಎಲ್ಲೇ ಹೋದರೂ ನಾನು ಹೋಗಬೇಕು, ಅವ್ರು ಎಲ್ಲೇ ಹೋದರೂ ನನ್ನ ಜೊತೆಗಿರಬೇಕು. ಅಂಗಡಿ ಶಾಪಿಂಗ್ ಅಷ್ಟೊತ್ತಿಗೆ ನಾನು ಕಾರ್ಗಿರಲ್ಲ ಇತ್ತು, ನನಗೆ ಕರ್ಕೊಂಡೋಗವ ಹೇಳ್ಬೇಕಾದ್ರು, ಏ ಭಗವಾನ್ ಬಂದ್ಬಿಡಪ್ಪ ಅನ್ನೋರು, ಹೋಗ್ಬಿಡ್ತಾ ಇದ್ದೀರಿ ನಾನು. ಹಾಗೆ ಒಂದು ಕುಟುಂಬ ಇವರೆಲ್ಲ ಎಲ್ಲಿ, ನಾನು ಬೆಳೆಸಿ ಹುಡುಗರು ಇರಲ್ಲ, ಶಿವಣ್ಣ ಪುನೀತು ಇವರಲ್ಲ. ಪುನೀತು ಹುಟ್ಟಿದ ತಕ್ಷಣ ನನ್ನ ಕೈಗೆ ಬಂದು ಬಿದ್ದ. ಇವರು ಮಯೂರ ಶೂಟಿಂಗ್ ಹೋಗಿದ್ದರು ರಾಜ್ಕುಮಾರು, ಇವ್ರು ಹೆರಿಗೆ ನೋವು ಬಂದ್ಬಿಡ್ತು ಇವ್ರಿಗೆ. ಹೆರಿಗೆ ನೋವು ತಕ್ಷಣ ನನ್ನ ಕರೆಸಿದ್ರು ಮನೆಗೆ ಓಡೋಗಿ, ಕಾರ್ ಹಾಕ್ಕೊಂಡು ಕಲ್ಯಾಣ ಹಾಸ್ಪಿಟ್ಲ್ ಅಂತಿದ್ದೆ ಮಡ್ರಸ್ಸಲ್ಲಿ, ಕಲ್ಯಾಣ ಹಾಸ್ಪಿಟ್ಲಲ್ಲಿ ಸೇರಿಸಿ ನನ್ನ ಹೆಂಡತಿ ಹೋಗಿ ಅವ್ರ ಜೊತೆಲಿದ್ದು. ಹೌದು, ಅವಳು ಅವಳು ನರ್ಸ್ ಅಲ್ಲಿ ಕಲ್ಯಾಣ ಹಾಸ್ಪಿಟ್ಲ್ ಎಲ್ಲರೂ ನಮಗೆ ಗೊತ್ತು, ನಾನು ಯಾರು ಅಂತ ಅವ್ರಿಗೆ ಗೊತ್ತು ಎಲ್ರಿಗೂ. ಅದು ಸರಿ, ಅವ್ರ ತಕ್ಷಣ ಇವ್ರಿಗೆ ಪುನೀತ್ ಹುಟ್ಟಿದ. ಪುನೀತ್ ಹುಟ್ಟಿದ ತಕ್ಷಣ ತೊಗೊಂಬಂದು ನನ್ನ ನರ್ಸ್ ತೊಗೊಂಬಂದು ಭಾರತನವ್ರ ಗಂಡು ಮಗು ಹುಟ್ಟಿದೆ ತೊಗೊಳ್ಳಿ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಟ್ಟರು. ಅವರು ಎಲ್ಲ ಆದಮೇಲೆ 7 ದಿವಸ ಆದಮೇಲೆ ಎಲ್ಲ ಸುಧಾರಿಸ್ಕೊಂಡ್ಮೇಲೆ ಹುಟ್ಟಿದ ತಕ್ಷಣ ನಿನ್ನ ಕೈಗೆ ಬಂದಿದ್ದೇನೆ ಅವ್ನು ದೊಡ್ಡವನಾಗ ತಾನು ನೋಡ್ತಾ ಇರಬೇಕಾದ್ರೆ ಅವತ್ತೇ ಹೇಳಿದ್ರು ಆ ಮಾತನ್ನು, ನೀನು ದೊಡ್ಡ ಮನುಷ್ಯ ಆಗ್ತಾನೆ ನಿನ್ನ ಕೈಗೆ ಬಂದಿದ್ಮೇಲೆ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳಿದ್ರು. ಹಾಗೆ ಒಂದೊಂದು ನಮಗೆ ಇದೆ. ಇದೆಲ್ಲ ನಮ್ಮ ಲೈಫ್ ಹಿಸ್ಟ್ರಿನಲ್ಲಿ ಬರ್ತಕ್ಕಂಥ ಮಾತುಗಳು. ಈ ಡಾಕ್ಯುಮೆಂಟ್ರಿ ಇಟ್ಕೊಂಡ್ರೆ ಎಂಥದ್ದು ಇಟ್ಕೋಬೋದು ಫಸ್ಟ್ ಸರ್, ನಮ್ಮ ಲೈಫೇ ಒಂದು ಲೈಫೇನೆ. ನಿಮಗೆ ಒಂದು ನನ್ನ ಬಯೋಡಾಟಾ ಕೊಡ್ತೀನಿ ನಿಮಗೆ ಒಂದು ನೋಡಿ, ನೀವು ಬಯೋಡಾಟಾ ಓದ್ಕೊಂಡು ನೋಡಿ, ನೀವು ನಾವು ಏನೇನು ಮಾಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಸ್ ಐ ಗಿವ್ ಯು ಎ ಬಯೋಡಾಟ. ಅಲ್ಲ, ನೀವು ಡೈರೆಕ್ಟ್ ಮಾಡಿದ ಮೊದಲ ಸಿನಿಮಾ ಯಾವುದು? ವೈ ವಿಧಿ ವಿಲಾಸ ಅಂತ 1961. ಅಣ್ಣವ್ರೇ ಅಣ್ಣ ಲೀಲಾವತಿ 1961. ಅದೇ ಅದಾದ್ಮೇಲೆ ಚಂದವಳ್ಳಿ ತೋಟ 62. ಅದಾದ್ಮೇಲೆ 64 ಸಂಧ್ಯಾರಾಗ ಎಲ್ಲ ಅದೆರಡಕ್ಕೂ ನನಗೆ ಇದು ಬಂತು, ನ್ಯಾಷನಲ್ ಅವಾರ್ಡ್ ಬಂತು ನನಗೆ ಎರಡಕ್ಕೂ ಬಂತು. ವಿವೇಕಾರಂತ ಇಲ್ಲ ಅದು ಬಾಲಮುರಳಿಕೃಷ್ಣ. ಬಾಲಮುರಳಿಕೃಷ್ಣ ಇವತ್ತು ಹಾಡು ಇವತ್ತಿಗೂ ಪಾಪ್ಯುಲರ್. ನಂಬಿದೆ ನಿನ್ನನಾದ ದೇವತಿ ಇವತ್ತು ಅಂತ ಒಂದು ಇದೆಯಲ್ಲ ನಮ್ಮ ಸರ್ ಅವರ್ ಜರ್ನಿ ಇಸ್ ಅದು ಹೇಳಿ. ನಾನು ಅದು ಇವ್ರಿಗೆ ಮೊನ್ನೆ ಅಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ, ರಾಜ್ಕುಮಾರ್ ಅವರು 8 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ದ ದಿವಸದಿಂದ 8 ಕೋಟಿ ರೂಪಾಯಿ ಮನೆ ಇಲ್ಲಿ ಇದ್ದಿಲ್ಲ ಸದಾಶಿವನಗರದಲ್ಲಿ, ಆ ಮನೆವರೆಗೂ ನನ್ನ ಜರ್ನಿ ಇದೆ ಅಂತ ಅವ್ರ ಜೊತೆಲೇ. ಅವರು ರಾಜ್ಕುಮಾರ್ ಅವರು 7 ಗಂಟೆ ಸಾಯಂಕಾಲ ಆದರೆ ಪಾರ್ವತಿ ಅದೆಲ್ಲಿ ಗಬ್ಬು ಏನು ನೋಡು ಅನ್ನ ಗಬ್ಬು ಅನ್ನೋ ಭಗವಾನ್ ಅನ್ನೋದಕ್ಕಿಂತ ಗಬ್ಬು ಎಲ್ಲಿ ಬಂದಿಲ್ಲ ನೋಡು, 7 ಗಂಟೆ ಆಯಿತು ಕರಿ ಅವನು ಎಲ್ಲಿದ್ದಾನೆ ಫೋನ್ ಮಾಡಿ ಕರಿ ಅಂತ ಹೇಳೋರು. ಆ ಒಂದು ಇದೆಯಲ್ಲ 50 ವರ್ಷಗಳ ಸಹವಾಸ ಇದೆಯಲ್ಲ, ನ ಭೂತೋ ನ ಭವಿಷ್ಯತಿ. ಯಾರು ಇರಲಿಲ್ಲ 50 ವರ್ಷ ಅವ್ರ ಜೊತೆಲಿ, ಯಾರು 36 ಪಿಕ್ಚರ್ ಒಂದಲ್ಲ ಎರಡಲ್ಲ. ರಾಜ್ಕುಮಾರ್ 36 ರಾಜ್ಕುಮಾರ್ ನೀನು ತಗೊಳ್ಳಿ, ನೀನು ನಾನು ಬೇಡಟ ಕೊಡ್ತೀನಿ ಅದರಲ್ಲಿ ಇಯರ್ ಬೈ ಇಯರ್ ಕೊಡ್ತೀನಿ. 9 ಪಿಕ್ಚರ್ ಅನಂತ್ನಾಗ್,
ಒಂಬತ್ತು ಪಿಕ್ಚರ್ ಬಿಡುಗಡೆ ಬೇಡಿ, ಇಲ್ಲೇ ಇದೆ ನೋಡಿ, ಸಡಿನ ಹಾಕಿ ಎಲ್ಲ ಅವನೇ ಒಂಬತ್ತು ಪಿಕ್ಚರ್ ಅದಂತು. ರಾಜ್ಕುಮಾರ್ ನೆಕ್ಸ್ಟ್ ಅದಂತು, ಈಗ ಮಾಡ್ತಾ ಇರೋದು 50th ಪಿಕ್ಚರ್ ಕನ್ನಡದಲ್ಲಿ 50th. ಎರಡು ತಮಿಳು ಒಂದು ತೆಲುಗು, 53 ಆಗೋಯ್ತು. ಇಪ್ಪತ್ನಾಲ್ಕು ಕಾದಂಬರಿಗಳು ಒಂದಲ್ಲ ಎರಡು, 24 ನಾವೆಲ್ಸ್ ಯಾರು ಮಾಡಿದ್ದಾರೆ? ಪುಟ್ಟಣ್ಣ ಕೂಡ ಮಾಡಿಲ್ಲ, 16 ಮುಗ್ದಾಯ್ತು ಅಂತ. ನಮ್ಮದು 24. ಪುಟ್ಟಣ್ಣಗೂ ನಮಗೂ ಏನು ವ್ಯತ್ಯಾಸ ಅಂತಂದರೆ, ಪುಟ್ಟಣ್ಣಂದು 60% ಫೇಲ್ಯೂರ್ಸ್, ನಮ್ಮದು 99% ಸಕ್ಸಸ್. ಹಾಕಿದ ದುಡ್ಡು ಹೆಣ್ಣಿನ ಕೂಗು ಮಾತ್ರ ಬಂತಷ್ಟೇ, ಮಿಕ್ಕಿದ್ದೆಲ್ಲ ಲಾಭನೇ ಕೊಟ್ಟರು. ಹೆಣ್ಣಿನ ಕೂಗು ಒಂದೇ ಒಂದು ನಮಗೆ ಹಾಕಿದ ದುಡ್ಡು ಬಂತು. ಏನು ಆಗಿನ ಕಾಲದಲ್ಲೆಲ್ಲ ಏನು ಖರ್ಚು ಮಾಡ್ತಾಯಿದ್ವಿ ಮೌಂಡ್ ಸರಿತಾ ಅದರಲ್ಲಿ 3 ಲಕ್ಷ 4 ಲಕ್ಷದೆಲ್ಲ ಪಿಕ್ಚರ್ ಮುಗಿದೋಗೋದು. ಇವಾಗ ತಾನೇ ಕೋಟಿ ಕೋಟಿ ಅಂತ ಬಂದಿರೋದು. ರಾಜ್ಕುಮಾರ್ಗೆ 6,000 ರೂಪಾಯಿ ಕೊಟ್ಟಿದ್ದೀನಿ, 6 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಮಂತ್ರಾಲಯ ಮಹಾತ್ಮೆ 6,000 ರೂಪಾಯಿ, ಸಮಯದ ಗೊಂಬೆ 6 ಲಕ್ಷ ರೂಪಾಯಿ, ಎಲ್ಲ 8 ರಿಂದ 8 ಕೋಟಿ, 6 ರಿಂದ 6. ಸೊ ನಮ್ಮ ಲೈಫೇ ಬಂದು ಇಟ್ಸ್ ಎ ವೆರಿ ಇಲಸ್ಟ್ರಿಯಸ್ ಲೈಫ್. ನಂದು ಇದು ಕೊಡ್ತೀನಿ ನೀವು. ಆಮೇಲೆ ಫಸ್ಟ್ ವಿ ಇಂಟ್ರಡ್ಯೂಸ್ಡ್ ಕಮನಗಳನ್ನು ಪಿಕ್ಚರ್ಗೆ ಇಂಟ್ರಡ್ಯೂಸ್ ಮಾಡಿದ್ದು ನಾವೇನೆ 1958 ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬಂದು ಪಂಚಮಂಗೇಶ್ವರ ಇರ್ತದೆ. ಹೊಸಬಳಕು ತೆರೆದಿದ್ದೆ. ಅದಕ್ಕೆ ಅದಕ್ಕೆ ಎಷ್ಟು ಹುಡುಕಿದ್ದೀನಿ ಗೊತ್ತಾ ನಾನು? ತೆರೆದಿದೆ ಮನೆ ಬಾವು ಅತಿಥಿ ಅಂತಿದೆಯಲ್ಲ, ಹೊಸ ಬೆಳಕಿನ ಹೊಸ ಆ ಪದಕ್ಕೋಸ್ಕರ ಹುಡುಕಿದ್ದೀನಿ. ಒಂದು 1,000 ಕವನ ಓದಿರ್ಬೇಕು ನಾನು. ಕೊನೆಗೆ ಅದನ್ನು ಕುವೆಂಪುರಿಂದ ಆರಿಸ್ಕೊಂಡೆ. ಕುವೆಂಪುರ ಕೇಳಿದೆ, ಓಯ್ ಅಯ್ಯೋ ಹಾಕೊಳ್ಳ ಪನ್ಯ ಶಿವರಾಮ್ ಕಾರಂತರ ಹತ್ರ ಹೋಗಿ ಕೇಳಿದ್ದೀನಿ. ಭೂದಾನ ಕೇಳಿದ್ದೆ ಅವ್ರಿಗೆ, ಭೂದಾನ ಮಾಡಿದ್ದೆ ಅದೇನೆ ಅವ್ರದ್ದು ಚೋಮನ್ ದುಡಿ, ಅದು ಭೂದಾನ. ಶಿವರಾಮ್ ಕಾರಂತರ ಹತ್ರ ಹೋಗಿದ್ದೀನಿ, ಭೈರಪ್ಪನವ್ರ ಹತ್ರ ಹೋಗಿದ್ದೀನಿ, ಭೈರಪ್ಪ ಹತ್ರ ಬಯಸ್ಕೊಂಬಂದೆ ಅಷ್ಟೇ. ಅದು ಗ್ರಹಣ ಬಯಸ್ಕೊಂಬಂದೆ. ಏನು ರಾಜ್ಕುಮಾರ್ ಆಕ್ಟೆಂಟ್ ಹೋಗ್ರಿ, ನಾ ಕೊಡೋಲ್ಲ. ನಮ್ಮ ಕೊಡೋದಾದ್ರೆ ಕಾರ್ನಾಡ್ ಕಾರಂತ ಇಬ್ಬರಿಗೆ ಕೊಡೋದು, ನನ್ನ ಕಾದಂಬರಿಗಳನ್ನ ಕೊಟ್ಕೊಳ್ಳಿ ಸ್ವಾಮಿ, ನಿಮ್ಗೆ ಯಾರು ಬೇಡ ಅನ್ನೋದು ಬಂದೆ ಆಚೆ.